ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ. ಬೆಳಗಾವಿ ಜಿಲ್ಲೆಯ ಕಾಗವಾಡದಲ್ಲಿ ಚುನಾವಣಾ ಪ್ರಚಾರ ಸಭೆಯಲ್ಲಿ ಪ್ರಧಾನಿ ಮೋದಿ ಸತ್ತರೆ ಈ ದೇಶದಲ್ಲಿ ಮುಂದೆ ಯಾರು ಪ್ರಧಾನಿ ಆಗೋದೇ ಇಲ್ಲವಾ ಅಂತ ಹೇಳಿಕೆ ನೀಡಿರುವ ಶಾಸಕ ರಾಜು ಕಾಗೆ ವಿರುದ್ಧ ತುಮಕೂರಿನಲ್ಲಿ ಬಿಜೆಪಿ ರಾಜ್ಯ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಮಂಜುಳಾ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ. ತುಮಕೂರಿನ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ಸಾವಿನ ಬಗ್ಗೆ ಹೇಳಿದ್ದರ ಹಿನ್ನೆಲೆಯಲ್ಲಿ ಮಹಿಳಾ ಮೋರ್ಚಾ ವತಿಯಿಂದ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ಅನಂತರ ದೇವಸ್ಥಾನದಿಂದ 150 ಮೀಟರ್ ದೂರದಲ್ಲಿ ಶಾಸಕ ರಾಜು ಕಾಗೆ ವಿರುದ್ಧ ಪ್ರತಿಭಟನೆ ನಡೆಸಲಾಗುವುದು ಅಂತ ತಿಳಿಸಿದರು. ಪ್ರಧಾನಿ ಮೋದಿರವರು ನಾರಿ ಶಕ್ತಿಯನ್ನ ಬೆಳೆಸಿದ್ದಾರೆ. ಮೋದಿ ಮುಂದಿನ ಪ್ರಧಾನಿ ಎಂದು ಘೋಷಿಸಿದ ರೀತಿಯಲ್ಲಿ ಕಾಂಗ್ರೆಸ್ನವರು ಮುಂದಿನ ಪ್ರಧಾನಿ ಯಾರೆಂದು ಹೇಳಲಿ ಅಂತ ಸವಾಲು ಹಾಕಿದರು. ಹಾಸನದಲ್ಲಿ ಸದ್ದು ಮಾಡುತ್ತಿರುವ ಅಶ್ಲೀಲ ದೃಶ್ಯದ ಪೆನ್ಡ್ರೈವ್ ಅನ್ನ ಮತದ ಆಸೆಗಾಗಿ ಕಾಂಗ್ರೆಸ್ನವರೇ ಚುನಾವಣೆ ಮುಂಚೆಯೇ ವಿತರಣೆ ಮಾಡಿದ್ದಾರೆ ಅಂತ ಮಂಜುಳಾರವರು ನೇರವಾಗಿ ಆರೋಪಿಸಿದರು. ಪ್ರಜ್ವಲ್ ರೇವಣ್ಣನ ವಿರುದ್ಧ ಕಾಂಗ್ರೆಸ್ನವರು ಸಮರ ಸಾರುತ್ತಿದ್ದು ಚುನಾವಣೆ ಮುಂಚೆಯೇ ಏಕೆ ಕ್ರಮ ತೆಗೆದುಕೊಳ್ಳದೆ ಮೌನಕ್ಕೆ ಶರಣಾಗಿದ್ದು ಯಾಕೆಂದು ಮಂಜುಳಾರವರು ಪ್ರಶ್ನಿಸಿದರು. ರಾಜು ಕಾಗವಾಡ ಅವರು ಏನು ಬೆಳಗಾವಿಯಲ್ಲಿ ಮಾತಾಡ್ತಾ ನರೇಂದ್ರ ಮೋದಿಯವರ ಸಾವನ್ನ ಬಯಸಿದ ಕಾಂಗ್ರೆಸ್ನ ಒಂದು ಮಾನಸಿಕತೆಯನ್ನು ವ್ಯಕ್ತಪಡಿಸಿದ್ದಾರೆ. ಅದಕ್ಕೆ ಖಂಡನೆಯನ್ನು ವ್ಯಕ್ತಪಡಿಸಿ ಇವತ್ತು ಸಂಜೆ ಗೋಧೂಳಿ ಸಮಯದಲ್ಲಿ ಇಡೀ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮಹಿಳಾ ಮೋರ್ಚಾದ ನಾಯಕಿಯರು ಕಾರ್ಯಕರ್ತೆಯರು ದೇವಸ್ಥಾನಗಳಲ್ಲಿ ಮೋದಿಜಿಯವರಿಗೆ ದೀರ್ಘಾಯುಷ್ಯವನ್ನು ಕೋರಿ ಕುಂಕುಮಾರ್ಚನೆಯನ್ನು ಮಾಡಿ ದೇವಸ್ಥಾನದಿಂದ ಹೊರಗಡೆ 250 ಮೀಟರ್ ದೂರ ಬಂದು ಅವರು ರಾಜು ಕಾಗವಾಡ ಅವರ ಹೇಳಿಕೆ ಮತ್ತು ಕಾಂಗ್ರೆಸ್ಸಿನ ಮಾನಸಿಕತೆ ಮತ್ತು ಯಾರು ಕಾಂಗ್ರೆಸ್ಸಿನ ನಾಯಕ ರಾಹುಲ್ ಗಾಂಧಿಯವರ ಬಯಕೆ ಏನಿದೆಯಲ್ಲ ಅದನ್ನು ಅವರು ವ್ಯಕ್ತಪಡಿಸಿದ್ದಾರೆ ಅನ್ನೋದನ್ನು ನಾನು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇವತ್ತು ಸಂಜೆ ನಾವು ಅದಕ್ಕೆ ಖಂಡನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಬಿಜೆಪಿ ಮಹಿಳಾ ಮೋರ್ಚಾದ ಮುಖಂಡರುಗಳಾದ ಭಾಗ್ಯ, ಸುಮಿತ್ರಾ, ಆದ್ಯಾ ಮತ್ತಿತರರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು. ಎನ್ಎಸ್ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಬಡವರಿಗೆ ಗ್ಯಾರಂಟಿ ಯೋಜನೆಗಳನ್ನು ನೀಡುವ ಮೂಲಕ ನುಡಿದಂತೆ ಸರ್ಕಾರ ಎಂದರೆ ಅದುವೇ ಕಾಂಗ್ರೆಸ್ ಎಂದು ಶಾಸಕ ಹಂಪಯ್ಯ ನಾಯಕ ಪುತ್ರ ಶಿವರಾಜ್ ನಾಯಕ ವಕೀಲ ಹೇಳಿದ್ದಾರೆ. ರಾಯಚೂರು, ಯಾದಗಿರಿ ಕ್ಷೇತ್ರ ಮತ್ತು ಕೊಪ್ಪಳ ಎರಡರಲ್ಲಿ ನಮ್ಮ ಕಾಂಗ್ರೆಸ್ ಲೋಕಸಭಾ ಸದಸ್ಯರು ಇಬ್ಬರು ಜಯಭೇರಿ ಹೊಡಿತಾರೆ. ಇದು ಜನರ ಅಭಿಪ್ರಾಯ, ಎಲ್ಲರ ಅಭಿಪ್ರಾಯ. ಒಂದು ಒಳ್ಳೆಯ ರೀತಿಯಿಂದ ನಮ್ಮ ಒಂದು ಗ್ಯಾರಂಟಿಗಳದ್ದು ಜನರಿಗೆ ಒಂದು ತಿಳುವಳಿಕೆ ಆಗಿ, ಹೆಣ್ಮಕ್ಳಿಗೆ ಒಂದು ತಿಳುವಳಿಕೆ ಆಗಿ, ಹೀಗಾಗಿ ನಮ್ಮ ಎಲ್ಲ ರೀತಿಯಿಂದ ನಮ್ಮ ಪಕ್ಷಕ್ಕೆ ಜನರು ಸಹಕಾರವನ್ನು ನೀಡಿದ್ದಾರೆ. ಅದರ ಸಲುವಾಗಿ ಈ ಸಲ ರಾಯಚೂರು ಮತ್ತು ಕೊಪ್ಪಳ ಎರಡೂ ಲೋಕಸಭಾ ಸದಸ್ಯರು ಜಯಗಳಿಸ್ತಾರೆ. ಸರ್, ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಜಿ ಕುಮಾರ್ ನಾಯ್ಕ ಅವರು ಸ್ಪರ್ಧೆ ಮಾಡಿದ್ದಾರೆ. ಈಗ ವಾರ್ಡ್ ಜನರ ಪ್ರತಿಕ್ರಿಯೆ ಹೇಗಿದೆ ಸರ್? ಒಳ್ಳೆಯದೈತೆ, ಒಳ್ಳೆಯದೈತೆ, ಎಲ್ಲರ ಅಭಿಪ್ರಾಯ ಒಳ್ಳೆಯದೈತೆ. ನಾವೆಲ್ಲ ನಮ್ಮ ಕಾರ್ಯಕರ್ತರು, ನಮ್ಮ ಮುಖಂಡರು ಎಲ್ಲರೂ ವಾರ್ಡ್ನಾಗ ಹೋಗ್ತಾರ, ಎಲ್ಲ ತಿಳುವಳಿಕೆ ಹೇಳಕತ್ತಾರ, ತಿಳಿಸಕತ್ತಾರ. ಜನರ ಅಭಿಪ್ರಾಯ ಒಳ್ಳೆಯದೈತೆ. ಅಲ್ಲ ಸರ್, ಯಾವ ರೀತಿ ಜನರ ಅಭಿಪ್ರಾಯ? ಅದೇ ಒಂದು ದೃಷ್ಟಿಯಿಂದ ನಾವು ಹೇಳಕತ್ತೀವಿ, ನಮ್ಮ ಕಾರ್ಯಗಳು ಜಯ ಭೇರಿ ಹೊಡಿತಾವ ಅಂತ. ಇದು ನಮ್ಮ ಅಭಿಪ್ರಾಯ ಅಲ್ಲ, ಜನರ ಅಭಿಪ್ರಾಯ. ಅಲ್ಲಿ ಅವರು ಕೂಡ ಉತ್ತಮ ಪ್ರತಿಕ್ರಿಯೆ ಕೊಡಕತ್ತಾರೆ. ಎರಡೂ ರಾಯಚೂರು ಯಾದಗಿರಿ ಲೋಕಸಭಾ ಕ್ಷೇತ್ರದ ಜಿ ಕುಮಾರ್ ನಾಯ್ಕರ ಅಭ್ಯರ್ಥಿ ಪರವಾಗಿ ಮತಯಾಚನೆ ಮಾಡುತ್ತಾ ಈಗ ಬೇರೆ ಬ್ಯಾಂಕಿನ ಕೂಡ ಮತಯಾಚನೆ ಮಾಡಿದ ಅಧ್ಯಕ್ಷರು ಮತ್ತು ಸುಂದರ್ ಅವರ ನೇತೃತ್ವದಲ್ಲಿ ಈಗ ನಾವೆಲ್ಲ ಪ್ರತಿಯೊಂದು ವಾರ್ಡನ್ನು ಕೂಡ ಗ್ಯಾರಂಟಿ ಕಾರ್ಡ್ಗಳನ್ನು ವಿತರಣೆ ಮಾಡುತ್ತಾ ಕೇಂದ್ರ ಸರ್ಕಾರದ ಗ್ಯಾರಂಟಿ ಕಾರ್ಡ್ಗಳನ್ನು ನಮ್ಮ ಹೈಕಮಾಂಡ್ ವಿತರಿಸಿದೆ. ನಾವು ಮನೆ ಮನೆಗೆ ಹೋಗಿ ತಲುಪಿಸಿ ಜನರಿಗೆ ತಿಳಿಹೇಳಿ ಕುಮಾರ್ ನಾಯಕರು ಈ ಸಲ ಗೆದ್ದೇ ಗೆದ್ದಾರೆ ಅಂತೇಳಿ ಎಲ್ಲ ಸರ್ವೆ ಮತ್ತು ಅಭಿಪ್ರಾಯ ಕೂಡ ವಾರ್ಡ್ಗಳ ಜನರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಯಾಕಂದರೆ ನರೇಂದ್ರ ಮೋದಿ ಅವರು ಕಳೆದ 10 ವರ್ಷದಲ್ಲಿ 2 ಕೋಟಿ ಉದ್ಯೋಗ ಕೊಡ್ತಂತೇಳಿ ಇದುವರೆಗೆ ಕೊಟ್ಟಿ ಲಭಿಸಿ ಹೇಳಿದ್ದಾರೆ. ಪ್ರತಿಯೊಬ್ಬರಿಗೆ 15 ಲಕ್ಷ ಕೊಡ್ತಂತೇಳಿ ಕೇಸಿ 20 ರೂಪಾಯಿ 1 ರೂಪಾಯಿ ಕೂಡ ಕೊಟ್ಟಿಲ್ಲ. ಅವ್ರು 70 ವರ್ಷದಲ್ಲಿ ಏನು ಮಾಡಿದ್ದಾರೆ ಕಾರ್ಯಸ ಅಂತ ಕೇಳ್ತಾರೆ. ನಾನು ಅವ್ರಿಗೆ ಕೇಳಬೇಕು, ನಾವೆಲ್ಲ ಡ್ಯಾಮ್ಗಳು ದೇಶದಲ್ಲಿ ಕಟ್ಟಿದ್ದು ನಾವೇ, ರೋಡ್ಗಳು ಮಾಡಿದ್ದೇ ನಾವೇ, ಪ್ರತಿಯೊಬ್ಬರು ಮನೆಗೆ ಕರೆಂಟು ಕೊಟ್ಟಿದ್ದವರೇ, ಪ್ರತಿಯೊಬ್ಬರು ಮನೆಗೆ ಕರೆಂಟ್ ಐತೈತೆ. ಮೊದಲೇ ನಾವು ಹಲವಾರು ಉದಾಹರಣೆ ಕೊಡ್ಬೋದು, ಅದು ಬೇಡ. ಈಗ 10 ವರ್ಷದಲ್ಲಿ ನರೇಂದ್ರ ಮೋದಿ ಅವರಲ್ಲೇ ಯುವಕರಿಗೆ ದಾರಿ ತೋರಿಸಿದ್ದಾರೆ, ಅವರು ಉದ್ಯೋಗ ಕೊಡೋಂಥವ್ರು ಪಕಣ ಮಾಡೋಕೆ ಕಳಿಸಿದ್ದಾರೆ. ಆದ ಕಾರಣ ನಾವೆಲ್ಲ ಪ್ರತಿಯೊಂದು ವಾರ್ಡ್ನಲ್ಲಿ ಮನೆಯಲ್ಲಿ ಹಳ್ಳಿಗಳಲ್ಲಿ ಎಲ್ಲ ಕಡೆ ನಾವು ಗ್ಯಾರಂಟಿ ಕಾರ್ಡನ್ನು ವಿತರಣೆ ಮಾಡುತ್ತಾ ನಮ್ಮ ಸಿದ್ದರಾಮಯ್ಯ ಇವರು ಸರ್ಕಾರದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು
ಡಿಕೆ ಸೂಕ್ತ ನೇತೃತ್ವದಲ್ಲಿ ಒಂದೇ ತಿಂಗಳಲ್ಲಿ 5 ಗ್ಯಾರಂಟಿಗಳನ್ನು ಕೊಟ್ಟು ದುರಂತ ನಡೆದ ಸರ್ಕಾರ ಅಂತಂದ್ರೆ ಏಕೈಕ ದೇಶದಲ್ಲಿ ಅಂದ್ರೆ ಸಿದ್ದರಾಮಯ್ಯ ಸಾವಿರ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ. ಯಾಕಂದ್ರೆ ಅವರ ಬೆಳಗ್ಗೆ ಕಾಲೇಜುಗಳಿಗೆ ತೆರಳಲು ಸಮರ್ಪಕವಾಗಿ ಬಸ್ ಸೌಲಭ್ಯವಿಲ್ಲ ಅಂತ ಆರೋಪಿಸಿ ಕಾಲೇಜು ವಿದ್ಯಾರ್ಥಿಗಳು ಕೆಎಸ್ಆರ್ಟಿಸಿ ಬಸ್ ತಡೆದು ಪ್ರತಿಭಟನೆ ನಡೆಸಿದ ಘಟನೆ ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ನಡೆದಿದೆ. ಚಾಮರಾಜನಗರ ಜಿಲ್ಲೆಯ ಹನೂರು ಪಟ್ಟಣದಲ್ಲಿ ಮಹದೇಶ್ವರ ಬೆಟ್ಟಕ್ಕೆ ತೆರಳುವ ಮಾರ್ಗದಲ್ಲಿ ಬಸ್ ತಡೆದು ಪ್ರತಿಭಟನೆ ನಡೆಸಿದ ವಿದ್ಯಾರ್ಥಿಗಳು ಕಾಲೇಜುಗಳಿಗೆ ತೆರಳಲು ಸಕಾಲದಲ್ಲಿ ಬಸ್ ಸೌಲಭ್ಯವಿಲ್ಲ ಅಂತ ಹಲವಾರು ಬಾರಿ ಅಧಿಕಾರಿಗಳಿಗೆ ದೂರು ಮನವಿ ಸಲ್ಲಿಸಿದ್ರು, ಪ್ರಯೋಜನವಾಗಿಲ್ಲ ಅಂತ ಆರೋಪಿಸಿ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ್ರು. ಸ್ಥಳಕ್ಕೆ ಬಂದ ಹನೂರು ಪೊಲೀಸರೊಂದಿಗೆ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳು ವಾಗ್ವಾದ ಕೇಳಿದರು. ಇನ್ನು ಪ್ರತಿಭಟನೆಯಿಂದಾಗಿ ಹನೂರು ಮಹದೇಶ್ವರ ಬೆಟ್ಟದ ಮಾರ್ಗ ಕೆಲ ಗಂಟೆಗಳ ಕಾಲ ವಾಹನ ಸಂಚಾರವಿಲ್ಲದೆ ಪ್ರಯಾಣಿಕರು ಭಕ್ತರು ಉರಿ ಬಿಸಿಲಿನಲ್ಲಿ ಬಸ್ನಲ್ಲಿ ಕುಳಿತುಕೊಳ್ಳುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಶಿವಕುಮಾರ್, ಅಮೋಕ್ ಟಿವಿ, ಚಾಮರಾಜನಗರ. ಚಿಕ್ಕಬಳ್ಳಾಪುರದಲ್ಲಿ ಕರ್ನಾಟಕ ರಾಜ್ಯ ಡಾಕ್ಟರ್ ಬಿಆರ್ಎ ಕಾರ್ಮಿಕರ ಸೇವಾ ಸಂಘದ ಪ್ರಧಾನ ಕಚೇರಿಯಲ್ಲಿ ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಸರಳವಾಗಿ ಆಚರಿಸಲಾಯಿತು. ಈ ವೇಳೆ ಅಸಂಘಟಿತ ಕಾರ್ಮಿಕರನ್ನು ಉದ್ದೇಶಿಸಿ ಮಾತನಾಡಿದ ಅಧ್ಯಕ್ಷ ಮುರುಳಿ, ಜಿಲ್ಲೆ ಮತ್ತು ರಾಜ್ಯದಲ್ಲಿ ದುಡಿಯುತ್ತಿರುವ ಕಟ್ಟಡ ಮತ್ತು ಇತರೆ ಕಾರ್ಮಿಕರಿಗೆ ಸಿಗಬಹುದಾದ ಸೌಲಭ್ಯಗಳು ಸಕಾಲಕ್ಕೆ ಸಿಗ್ತಿಲ್ಲ. ಕಾರ್ಮಿಕರಿಗೆ ಆರೋಗ್ಯ ಸೌಲಭ್ಯಗಳ ಕೊರತೆಯನ್ನು ನೀಗಿಸಬೇಕು, ಕನಿಷ್ಠ ದರಗಳನ್ನು ವಿಧಿಸಬೇಕು, ಆಗ ಮಾತ್ರ ಕಾರ್ಮಿಕರು ಇತರರಂತೆ ಜೀವನ ನಡೆಸಲು ಸಾಧ್ಯವಾಗುತ್ತದೆ ಎಂದರು. ಇದೇ ವೇಳೆ ಹಿರಿಯ ಕಾರ್ಮಿಕ ನಾಯಕ ಪೆದ್ದಣ್ಣ ಅವರನ್ನು ಸನ್ಮಾನಿಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರಾದ ಮುರುಳಿ ಎಂ, ರಾಜ್ಯ ಗೌರವಾಧ್ಯಕ್ಷರಾದ ನರಸಿಂಹಮೂರ್ತಿ, ಜಿಲ್ಲಾಧ್ಯಕ್ಷ ಮುನಿರಾಜು ಮತ್ತು ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಕಾರ್ಮಿಕರ ನೆನಪಿಗಾಗಿ ಇಂದು ವಿಶ್ವ ಕಾರ್ಮಿಕ ದಿನಾಚರಣೆ ಆಚರಿಸಲಾಗುತ್ತೆ. ಅದಕ್ಕಾಗಿಯೇ ಇಂದು ಸಾರ್ವತ್ರಿಕ ರಜೆ ಘೋಷಿಸಲಾಗುತ್ತೆ. ಆದರೆ ಇಲ್ಲೊಂದು ಸರ್ಕಾರಿ ಕಚೇರಿಯಲ್ಲಿ ಈ ಒಂದು ದಿನವೂ ರಜೆ ಕೊಡದೆ ಹೊರಗುತ್ತಿಗೆ ಕಾರ್ಮಿಕರಿಂದ ಹೇಗೆ ದುಡಿಸಿಕೊಳ್ಳುತ್ತಿದ್ದಾರೆ ತೋರಿಸ್ತೀವಿ ನೋಡಿ. ದಿನಕ್ಕೆ 8 ಗಂಟೆ ಕೆಲಸ ಮಾಡಿಸಬೇಕು, ಸಮನಾದ ಕೆಲಸಕ್ಕೆ ಸಮನಾದ ವೇತನ ನೀಡಬೇಕು, ಕೆಲಸ ವಿಶ್ರಾಂತಿ ನಿದ್ದೆ ಎಲ್ಲವೂ ದುಡಿಯುವ ಜನರಿಗೆ ಸಿಗಬೇಕು ಎಂಬುದು May 1, 1888 ಅಮೆರಿಕದ ಚಿಕಾಗೋದಲ್ಲಿ ನಡೆದ ಹೋರಾಟದ ಗುರಿಯಾಗಿತ್ತು. ಅಲ್ಲಿ ಪೊಲೀಸರ ಗುಂಡೇಟಿಗೆ ಹರಿದ ಕಾರ್ಮಿಕರ ರಕ್ತದಿಂದಲೇ ಕೆಂಬಾವುಟ ಹುಟ್ಟಿ ಬಂದಿತ್ತು. ಜಗದ ಕಾರ್ಮಿಕರಿಗೆ, ನೌಕರರಿಗೆ ಇಂದಿನ ಹಕ್ಕುಗಳು ಸಿಗಲು ಅದೇ ಬುನಾದಿಯಾಗಿತ್ತು. ಅದರ ನೆಪದಲ್ಲೇ May 1 ಅಂತಾರಾಷ್ಟ್ರೀಯ ಕಾರ್ಮಿಕ ದಿನಾಚರಣೆಯಾಗಿ ಆಚರಣೆಗೆ ಬಂದಿದೆ. ಅದಕ್ಕಾಗಿಯೇ ದುಡಿಯುವ ವರ್ಗ ಕಾರ್ಮಿಕರಿಗಾಗಿ ಸಾರ್ವತ್ರಿಕ ರಜೆ ಘೋಷಿಸಲಾಗಿದೆ. ಆದರೆ ಚಿಕ್ಕಬಳ್ಳಾಪುರದ ತಾಲೂಕು ಕಚೇರಿ ಕಂದಾಯ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವ ಕಂದಾಯ ಗುತ್ತಿಗೆ ನೌಕರರ ಪಾಡಿಗೆ ಮೇಡೆ ಆಗಿಲ್ಲ. ಈ ದಿನ ಶ್ರಮದ ದಿನವೇ ಆಗಿತ್ತು. ಖಾಸಗಿ ಉದ್ಯಮಗಳು ಸೇರಿದಂತೆ ಎಲ್ಲಾ ಕಡೆ ರಜೆ ಕೊಟ್ಟಿದ್ದಾರೆ. ಈ ಸಂಘಟಿತ ಕಾರ್ಮಿಕರು ಮಾತ್ರ ಮಾಮೂಲಿಯಂತೆ ದುಡಿಯುತ್ತಿದ್ದಾರೆ. ಒಬ್ಬರಲ್ಲ ಇಬ್ಬರಲ್ಲ, ಬರೋಬ್ಬರಿ 30 ಜನ ಇವತ್ತು ಕಂದಾಯ ಇಲಾಖೆ ರೆಕಾರ್ಡ್ ರೂಮ್ ಗಣಕೀಕೃತ ಉದ್ಯೋಗಿಗಳು ಬಿಡುವಿಲ್ಲದ ಕೆಲಸದಲ್ಲಿ ತೊಡಗಿಸಿಕೊಂಡಿದ್ರು. ಅಮೋಕ್ ಟಿವಿ ಕ್ಯಾಮೆರಾ ಕಣ್ಣಿಗೆ ಸೆರೆ ಸಿಕ್ಕ ಈ ಅರೆಬರೆ ಉದ್ಯೋಗಿಗಳಿಗೆ, ಯಾಕ್ರಿ ಇವತ್ತು ಕಾರ್ಮಿಕರ ದಿನಾಚರಣೆ ಅಲ್ವಾ, ನಿಮಗೆಲ್ಲ ರಜೆ ಇದೆ, ಯಾಕೆ ಇವತ್ತು ಕಚೇರಿಗೆ ಹಾಜರಾಗಿ ಕೆಲಸ ಮಾಡ್ತಿದ್ದೀರಿ ಅಂದ್ರೆ, ಸರ್ ಗ್ರೇಡ್ 2 ತಹಶೀಲ್ದಾರ್ ತುಳಸಿ ಮೇಡಮ್, ಚುನಾವಣೆ ಟೈಮ್ನಲ್ಲಿ ಕೆಲಸ ಆಗಿಲ್ಲ, ಹಾಗಾಗಿ ಇವತ್ತು ಎಲ್ಲರೂ ಬರಬೇಕು, ರೆಕಾರ್ಡ್ ಸ್ಕ್ಯಾನಿಂಗ್ ಕೆಲಸ ಪೂರ್ತಿ ಮಾಡಬೇಕು ಅಂದ್ರು, ಅದಕ್ಕೆ ಬಂದಿದ್ದೇವೆ ಎಂದು ತಮ್ಮ ಅಮಾಯಕತ್ವವನ್ನ ಪ್ರದರ್ಶಿಸಿದ್ರು. ಹಂಗಾಗಿ ಬುಕ್ಸ್ ಎಲ್ಲರೂ ಎಲ್ಲ ಅರ್ಧೋಗಿದ್ದಾರೆ ಸರ್, ತುಂಬಾ ಹಂಗಾಗಿ ನೀಟಾಗಿ ರೆಡಿ ಮಾಡ್ಕೊಳ್ಳಿಕ್ಕೆ ಹೇಳಿದ್ರು ಸರ್. ಹಾಗೆ ವರ್ಷ ಪೂರ್ತಿ ಕೆಲಸ ಮಾಡ್ತೀರ ತಾನೆ? ಹೌದು ಸರ್. ಇವತ್ತು ಇವತ್ತೇ ಮಾಡ್ಬೇಕಂತಾನೆ ಇತ್ತು ಅದು ಸರ್. ಅದು 100 ಡೇಸ್ ಅಷ್ಟೇ ಕೊಟ್ಟಿದ್ದೀನಿ. ಅದು 3 ತಿಂಗಳು ಮಾತ್ರ ಕೊಟ್ಟಿದ್ದಾರೆ ಸರ್ ಅದು ಸ್ಕ್ಯಾನಿಂಗ್ ಮಾಡ್ಲಿಕ್ಕೆ. ಹಂಗಾಗಿ ಅಷ್ಟರೊಳಗಾಗಿ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅಂದ್ರೆ ಇವತ್ತೇ ಮುಗಿಯುತ್ತಾ? ಮುಗಿಯಲ್ಲ ಸರ್, ಇವತ್ತು ಮುಗಿಯಲ್ಲ. ಇವತ್ತು ಒಂದ್ ದಿವಸ ಮಾಡಿದ್ರೆ ಮುಗಿತದ? ಮುಗಿಯಲ್ಲ ಸರ್. ಸ್ಕ್ಯಾನಿಂಗ್ ನಾಳೆ ಅಲ್ಲ, ಇವತ್ತು ಗೌರ್ಮೆಂಟ್ ಹಾಲಿಡೇ, ಕಾರ್ಮಿಕರ ದಿನಾಚರಣೆ ಬರೋದು ವಿಶೇಷ. ನೀವು ಬೇಕಾದ್ರೆ ಇನ್ನೂ ಒನ್ ಅವರ್ ಎಕ್ಸ್ಟ್ರಾ ಮಾಡ್ಬೋದಾಗಿತ್ತು. ಅದು ಫುಲ್ ಡೇ ಪಾಪ, ಈಗ ಒಂದಿನ ಸಿಗೋದೇ ವರ್ಷಕ್ಕೆ ಒಂದ್ಸಾರಿ, ಅಂತದ್ರಲ್ಲೂ ನಿಮ್ಮನ್ನು ಬಳಕೆ ಮಾಡ್ಕೊಳ್ಳೋದು ಎಷ್ಟು ಮಟ್ಟಕ್ಕೆ ಸರಿ? ಕಾರ್ಮಿಕರಿಗೆ ಗೌರವ ಕೊಟ್ಟಂಗೆ ಇಲ್ಲಿ ಅವರು ಮೇಡಮ್ ಅವ್ರಿಗೆ 3 ಗಂಟೆ ಕರ್ಕ ಮಾಡಿ ಹೋಗಿ. ಯಾವ ಮೇಡಮ್? ತುಳಸಿ ಮೇಡಮ್ ಅವರು, ಗ್ರೇಟ್ 2 ಮೇಡಮ್ ಅವರು. ಮತ್ತೆ ಅವ್ರು ಯಾಕೆ ಬಂದಿಲ್ಲ ಇವತ್ತು?
ಇಲ್ಲಿವರೆಗೂ ಬಂದಿಲ್ವಾ? ಬೆಳಗ್ಗೆ ಬಂದು ಓಪನ್ ಮಾಡಿ ಅವರು ಹೋದ್ರು. ಓಪನ್ ಮಾಡಿ ಇದ್ದು ಒಂದ್ ಸ್ವಲ್ಪ ಹೊತ್ತು ಎಲ್ಲ ಹೇಳ್ಬಿಟ್ಟು ಅವ್ರು ಮಾತ್ರ ಮನೆಗಳಲ್ಲಿ ಓಡಾಡ್ಕೊಂಡಿರ್ಬೋದು, ನೀವ್ ಮಾತ್ರ ಕೆಲಸ ಮಾಡೋದು? ಇಲ್ಲ ಸರ್, ಬರ್ತಾರೆ, ಬಂದಿದ್ದಾರೆ, ಬಟ್ ಎಲ್ಲ ಊಟಕ್ಕೆ ಎಲ್ಲ ಸ್ವಲ್ಪ 13 ಜನ ಏನೋ 15 ಜನ ಇದೀವಲ್ಲ. ಎಷ್ಟು ಜನ ಇದಾರೆ ಮೇಡಮ್? ಎಷ್ಟು ಜನ ಸ್ಟಾಫ್ ಕೆಲಸ ಮಾಡ್ತಿದ್ದಾರೆ ಎಲ್ಲಾರು? ಯಾವ ಡಿಪಾರ್ಟ್ಮೆಂಟ್ ಮಾಡ್ತಿದ್ದಾರೆ ನಿಮಗೆ ಗೊತ್ತಿಲ್ಲ? ರೆವಿನ್ಯೂ ಡಿಪಾರ್ಟ್ಮೆಂಟ್. ಸರ್ವೆ ಡಿಪಾರ್ಟ್ಮೆಂಟ್, ರೆವಿನ್ಯೂ ಡಿಪಾರ್ಟ್ಮೆಂಟ್. ಆ ಕಡೆ ಗೊತ್ತಿಲ್ಲ ಸರ್, ಇಲ್ಲೆಲ್ಲ ರೆವಿನ್ಯೂ ಅವರೇ ಮಾಡ್ತಾರೆ. ರೆವಿನ್ಯೂ ಡಿಪಾರ್ಟ್ಮೆಂಟ್. ನೀವು ರೆಕಾರ್ಡ್ ರೂಮಾ? ರೆಕಾರ್ಡ್ ರೂಮ್ ಸರ್. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ. ಗುಂಡ್ಲುಪೇಟೆ ತಾಲೂಕಿನ ಪ್ರತಿಷ್ಠಿತ ಹುಲಿ ಸಂರಕ್ಷಿತ ಅರಣ್ಯ ಬಂಡೀಪುರದ ಪ್ರತ್ಯೇಕ ಕಡೆಯಲ್ಲಿ ಹುಲಿ ದರ್ಶನವಾಗಿದೆ. ಇದರಲ್ಲಿ ಆನೆ ಹುಲಿಯನ್ನ ಹಿಮ್ಮಟ್ಟಿಸುವ ದೃಶ್ಯ ರೋಚಕವಾಗಿದೆ. ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶದಲ್ಲಿ ಈ ದೃಶ್ಯಗಳು ಕಂಡು ಬಂದಿದ್ದು ಪ್ರವಾಸಿಗರೊಬ್ಬರು ತಮ್ಮ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದಿದ್ದಾರೆ. ಸಫಾರಿಗೆ ತೆರಳಿದ್ದ ವೇಳೆ ಕೆರೆಯ ನೀರಿನಲ್ಲಿಳಿದು ಬಿಸಿಲ ಬಗೆಯ ಬಸವಳಿಕೆ ತಣ್ಣಿಸುತ್ತಿದ್ದ ಹುಲಿಯನ್ನ ಆನೆಯೊಂದು ಅಟ್ಟಾಡಿಸಿಕೊಂಡು ಹೋದ ದೃಶ್ಯ ರೋಚಕವಾಗಿದೆ. ಆನೆ ವರ್ಸಸ್ ಟೈಗರ್ ದೃಶ್ಯವನ್ನ ತಮ್ಮ ಮೊಬೈಲ್ ಕ್ಯಾಮೆರಾದಲ್ಲಿ ಸೆರೆ ಹಿಡಿದ ಪ್ರವಾಸಿಗರೊಬ್ಬರು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಂಡಿದ್ದು ಅದು ಈಗ ಸಖತ್ ವೈರಲ್ ಆಗಿದೆ. ಮತ್ತೊಂದೆಡೆ ಮೂಲೆಹೊಳೆ ವ್ಯಾಪ್ತಿಯಲ್ಲಿ ರಸ್ತೆ ದಾಟಿ ದ್ವಿಚಕ್ರ ವಾಹನ ಸವಾರರಿಗೆ ಹುಲಿರಾಯ ಶಾಕ್ ನೀಡಿದ್ದಾನೆ. ಗುಂಡ್ಲುಪೇಟೆ ತಾಲೂಕಿನಲ್ಲಿ ಮಳೆ ಬೀಳದೆ ತೀವ್ರ ಬರಗಾಲ ಆವರಿಸಿದ್ದ ಹಿನ್ನೆಲೆಯಲ್ಲಿ ಜನ ಜಾನುವಾರುಗಳಿಗೆ ಕುಡಿಯುವ ನೀರು, ಮೇವು ಹಾಗೂ ರೈತರ ಕೃಷಿ ಚಟುವಟಿಕೆಗಳಿಗೆ ತೊಂದರೆಯಾಗ್ತಾ ಇದೆ. ಗ್ರಾಮಸ್ಥರೆಲ್ಲ ರೈತ ಸಂಘಟನೆಯ ಜೊತೆ ಒಗ್ಗೂಡಿ ಹಿಂದಿನ ತಲೆಮಾರಿನವರು ನಡೆಸಿಕೊಂಡು ಬಂದಂತಹ ಸಂಪ್ರದಾಯದಂತೆ ಗ್ರಾಮದಲ್ಲಿ ಪೂಜೆ ಸಲ್ಲಿಸಿದರೆ ಮಳೆಯಾಗುತ್ತದೆ ಎಂಬ ಪ್ರತೀತಿ ಇರುವ ಕಾರಣ ಮಳೆಗಾಗಿ ವಿಶಿಷ್ಟ ವೇಷಭೂಷಣ ಧರಿಸಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಗ್ರಾಮದ ಗಣಪತಿ ದೇವಸ್ಥಾನದಿಂದ ಮೆರವಣಿಗೆ ಆರಂಭಿಸಿದ ಗ್ರಾಮಸ್ಥರು ಪಾಳೆಗಾರ, ಮಹಿಷಾಸುರ ಗಣಪತಿ ಸೇರಿದಂತೆ ಇನ್ನಿತರ ಹಲವು ವಿಭಿನ್ನ ವೇಷಭೂಷಣ ಧರಿಸಿ ಹಾಗೂ ಅಲಂಕೃತಗೊಂಡ ಎತ್ತಿನ ಗಾಡಿ ಕಟ್ಟಿ ನೇಗಿಲು ನೋಗ ಹಿಡಿದು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದರು. ಈ ವೇಳೆ ವಯೋವೃದ್ಧರು, ಮಹಿಳೆಯರು, ಯುವಕರು, ಮಕ್ಕಳಾದಿಯಾಗಿ ಬೇವಿನ ಸೊಪ್ಪು ಹಿಡಿದು ತಮಟೆ ಸದ್ದಿಗೆ ಹೆಜ್ಜೆ ಹಾಕಿ ಓಕುಳಿ ಹಾಡುವ ಮೂಲಕ ಮಳೆಗಾಗಿ ಪ್ರಾರ್ಥಿಸಿ ಉಯ್ಯೋ ಉಯ್ಯೋ ಮಳೆರಾಯ ಎಂದು ಹಾಡು ಹಾಡಿದ್ರು. ಗ್ರಾಮದ ಗಣಪತಿ ದೇವಸ್ಥಾನದಿಂದ ಮೆರವಣಿಗೆ ಹೊರಟ ಗ್ರಾಮಸ್ಥರು ಊರ ಹೊರಗಿರುವ ಮಹದೇಶ್ವರ ದೇವಸ್ಥಾನದ ಬಳಿ ತೆರಳಿ ರಾಗಿ ಅಂಬಲಿ, ಮಜ್ಜಿಗೆ, ಪಾನಕ ತಯಾರಿಸಿ ಪಂಕ್ತಿಯಲ್ಲಿ ಕುಳಿತು ಪ್ರಸಾದ ಸವಿದರು. ಕಳೆದ 20 ವರ್ಷದ ಹಿಂದೆ ತೀವ್ರ ಬರಗಾಲ ಆವರಿಸಿದ್ದ ಸಂದರ್ಭದಲ್ಲಿ ಗ್ರಾಮಸ್ಥರೆಲ್ಲ ಒಗ್ಗೂಡಿ ವಿಶಿಷ್ಟವಾಗಿ ಹಬ್ಬ ಆಚರಣೆ ಮಾಡಿದ್ರು. ನಂತರ ಮಳೆ ಹೆಚ್ಚಿನ ರೀತಿಯಲ್ಲಿ ಬಂದಿತ್ತು. ಈ ಕಾರಣದಿಂದ ಈಗಲೂ ಸಹ ಅದೇ ಪದ್ಧತಿ ಅನುಸರಿಸಿ ಹಬ್ಬ ಆಚರಿಸಿ ಮಳೆಗಾಗಿ ಪ್ರಾರ್ಥಿಸಿದ್ದಾರೆ. ಶಿವಕುಮಾರ್, ಅಮೋಕ್ ಟಿವಿ, ಗುಂಡ್ಲುಪೇಟೆ. ರಾಜ್ಯ ಸರ್ಕಾರ ಡಾಂಬರೀಕರಣದಿಂದ ಹೆದ್ದಾರಿಗಳು ಗುಣಮಟ್ಟದಲ್ಲಿ ಇರಬೇಕು ಅಂತ ಲಕ್ಷಾಂತರ ರೂಪಾಯಿ ಅನುದಾನ ನೀಡುತ್ತೇವೆ, ಆದರೆ ರಾಯಚೂರು ಜಿಲ್ಲೆಯ ಮಾನ್ವಿ ಮೂಲಕ ಹಾದು ಹೋಗುವ ರಾಜ್ಯ ಹೆದ್ದಾರಿ 23ರ ಹೆಸರಿನಲ್ಲಿ ಎಡಬ್ಲಿ ರಾಜ್ಕುಮಾರ್ ತರ್ವಿ ಡಾಂಬರೀಕರಣ ಮಾಡದೆ 20 ಲಕ್ಷ ಲೂಟಿ ಮಾಡಿರುವ ಆರೋಪ ಬೆಳಕಿಗೆ ಬಂದಿದೆ. 2023-24 ಸಾಲಿನಲ್ಲಿ ಕಲ್ಲೂರು ಗ್ರಾಮದಿಂದ
ಪೊತ್ನಾಳ ಗ್ರಾಮದವರಿಗೆ ತಗ್ಗು ದಿನ್ನೆಗಳನ್ನ ಮುಚ್ಚಬೇಕು ಎಂದು ಗುತ್ತಿಗೆದಾರ ವೀರಣ್ಣ ಅವರಿಗೆ ಮಾನ್ವಿ ಲೋಕೋಪಯೋಗಿ ಇಲಾಖೆಯಿಂದ ಟೆಂಡರ್ ನೀಡಲಾಗಿದೆ. ಗುತ್ತಿಗೆದಾರ ವೀರಣ್ಣ ಲೋಕೋಪಯೋಗಿ ಇಲಾಖೆ ಮಾನ್ವಿ ಎಡಬ್ಲಿ ರಾಜ್ಕುಮಾರ್ ತರ್ವಿ, ಅಭಿಯಂತರರಾದ ಶಿವಪುತ್ರ ಹಾಗೂ ಸಂತೋಷ್ ಶಾಮೀಲಾಗಿ ಗುಂಡಿ ಬಿದ್ದ ರಸ್ತೆಗೆ ಡಾಮರೀಕರಣ ಮಾಡದೆ 20 ಲಕ್ಷ ರೂಪಾಯಿ ಲೂಟಿ ಮಾಡಿದ್ದಾರೆ ಎನ್ನಲಾಗಿದೆ. ಇನ್ನು ಮಾನ್ವಿ ಲೋಕೋಪಯೋಗಿ ಇಲಾಖೆಯಲ್ಲಿ ಇರುವ ಅಭಿಯಂತರರೇ ಗುತ್ತಿಗೆದಾರರ ಹೆಸರಲ್ಲಿ ಕಾಮಗಾರಿ ಮಾಡುತ್ತಿದ್ದಾರೆ ಎಂಬ ಆರೋಪ ಕೇಳಿಬಂದಿದ್ದು ಉನ್ನತ ಮಟ್ಟದ ತನಿಖೆಯಿಂದ ಬಯಲಿಗೆ ಬೀಳೋದು ಮಾತ್ರ ಪಕ್ಕಾ ಎಂದರು. ಶಫೀಕ್ ಹುಸೇನ್, ಅಮೋಕ್ ಟಿವಿ, ಮಾನ್ವಿ. ಮಾನ್ವಿ ಮಾಜಿ ಸಮಾಜ ರಾಜ್ಯ ಮುಖಂಡರು. ಈಗ ನಮ್ಮ ಮಾನ್ವಿ ತಾಲೂಕಿನಲ್ಲಿ ಅಮರೇಶ್ವರ ಕ್ಯಾಂಪ್ನಿಂದ ಸುಮಾರು ಕಲ್ಲೂರುವರೆಗೆ ಈ ಒಂದು ರಾಜ್ಯ ಹೆದ್ದಾರಿ ಹಾದು ಹೋಗಿದೆ. ಈ ಒಂದು ಹಾದು ಹೋದಂಥ ರಸ್ತೆಯಲ್ಲಿ ಸುಮಾರು ತಗ್ಗು ಗುಂಡೆಗಳಿವೆ. ಇದಕ್ಕಾಗಿ 2023-24 ಒಂದು ಯೋಜನೆಯಲ್ಲಿ ಸುಮಾರು 23 ಲಕ್ಷ ಅನುದಾನ ಆ ಕಾಮಗಾರಿ ಕೈಗೊಳ್ಳಲು ಸರ್ಕಾರದಿಂದ ಮಂಜೂರಾಗಿತ್ತು. ಬಟ್ ಅದು ಕಾಮಗಾರಿ ಸರಿಯಾಗಿ ಆಗಿಲ್ಲ, ಇನ್ನೂ ತಗ್ಗು ಗುಂಡೆಗಳು ಸರಿಯಾಗಿ ಮುಚ್ಚಿಲ್ಲ ಅಂತ ಸಾರ್ವಜನಿಕರ ವಾದ. ಮತ್ತು ನಾವು ಸ್ಥಳಕ್ಕೆ ಹೋದರೂ ಸಹ ಅದೇ ರೀತಿಯಾಗಿದೆ. ಸುಮಾರು ಉದಾಹರಣೆ ಎಲ್ಲೆಲ್ಲಿ ಜನರು ಆಕ್ಸಿಡೆಂಟ್ ಆಗಿ ಬೀಳೋದು, ತಗ್ಗು ಗುಂಡೆಗಳ ಗಾಡಿ ಸ್ಲೀಪ್ ಆಗಿ ಬೀಳೋದು ಈ ಥರ ಆಗ್ತಾ ಇದ್ದಾವೆ. ಇದಕ್ಕೆ ಸರಿಯಾಗಿ ರಸ್ತೆ ಸರಿಗಳಿದ್ದರೆ ಈ ಥರ ಅನಾಹುತಗಳು ಆಗಲ್ಲ. ಅದಕ್ಕೆ ಸಂಬಂಧಪಟ್ಟ ಮಾನ್ವಿ ತಾಲೂಕಿನ ಪಿಡಬ್ಲ್ಯೂಡಿ ಅಧಿಕಾರಿ ಅಂತ ರಾಜ್ಕುಮಾರ್ ತುರಿಯವರೇ, ಈ ಒಂದು ಕಾಮಗಾರಿ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದೀರಿ ಅಂತ ಸಾರ್ವಜನಿಕರ ಆರೋಪವಾಗಿದೆ. ಇದರ ಬಗ್ಗೆ ನೀವು ಇನ್ನೂ ಕ್ರಮ ಕೈಗೊಳ್ಳಬೇಕು, ಇಲ್ಲದ್ರೆ ನಿಮ್ಮ ಇಲಾಖೆ. ಪಾವಗಡ ತಾಲೂಕಿನಾದ್ಯಂತ ಬರಗಾಲವಿದ್ದು ರಾಸುಗಳಿಗೆ ಮೇವು ದೊರೆಯದಿರುವ ಪರಿಸ್ಥಿತಿಯನ್ನ ಅರಿತು ಮೇವು ಬ್ಯಾಂಕ್ಗಳನ್ನ ಆರಂಭಿಸಲಾಗಿದೆ ಅಂತ ಮಧುಗಿರಿಯ ಉಪವಿಭಾಗಾಧಿಕಾರಿ ಗೋಟೂರು ಶಿವಪ್ಪ ತಿಳಿಸಿದ್ದಾರೆ. ತಾಲೂಕಿನ ವಯ್ಯನ ಹೊಸಕೋಟೆ ಗ್ರಾಮದ ಸಿದ್ದಲಿಂಗೇಶ್ವರ ಉಣ್ಣೆ ಕೈಮಗ್ಗ ನೇಕಾರಿಕೆ ಸೊಸೈಟಿ ಆವರಣದಲ್ಲಿ ಮೇವು ಬ್ಯಾಂಕ್ ಆರಂಭಿಸಿ ಮಾತನಾಡಿದರು. ಮಳೆ ಇಲ್ಲದೆ ದನ ಕರುಗಳಿಗೆ ಹುಲ್ಲು ದೊರೆಯುತ್ತಿಲ್ಲ. ಈ ಹಿನ್ನೆಲೆಯಲ್ಲಿ ತಾಲೂಕಿನಲ್ಲಿ ನಾಗಲಮಡಿಕೆಯಲ್ಲಿ 1 ತಿಂಗಳ ಹಿಂದೆ ಮೇವು ಬ್ಯಾಂಕ್ ಆರಂಭಿಸಿದ್ದು ಬಹಳಷ್ಟು ರೈತರು ಅದರ ಉಪಯೋಗ ಪಡೆಯುತ್ತಿದ್ದಾರೆ ಎಂದರು. ಇನ್ನು ಪ್ರತಿ ಜಾನುವಾರಿಗೆ ದಿನಕ್ಕೊಂದು 6 ಕೆಜಿ ಮೇವು ನೀಡಲಾಗುವುದು. ಪ್ರತಿ ಕೆಜಿಗೂ 2 ರೂನಂತೆ ರೈತರು ಹಣ ಪಾವತಿಸಿ ಸಾಗಾಟದ ಅನುಕೂಲಕ್ಕಾಗಿ ಒಮ್ಮೆ 7 ದಿನಗಳಿಗೆ ಆಗುವಷ್ಟು ಮೇವನ್ನು ಪಡೆಯಬಹುದಾಗಿದೆ. ಅಗತ್ಯ ಇರುವ ರೈತರು ಪಶು ಆಸ್ಪತ್ರೆಯಲ್ಲಿ ದಾಖಲೆಗಳನ್ನು ಒದಗಿಸಿ ಕಾರ್ಡು ಪಡೆದುಕೊಂಡು ಬಂದರೆ ಅದರ ಆಧಾರದಲ್ಲಿ ಮೇವು ನೀಡಲಾಗುವುದು ಎಂದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸಂತೋಷ್ ಕುಮಾರ್, ಪಶು ವೈದ್ಯಕೀಯ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕ ಗಿರೀಶ್ ಬಾಬುರೆಡ್ಡಿ, ಉಪ ತಹಶೀಲ್ದಾರ್ ಕಿರಣ್ ಕುಮಾರ್, ಕಾರ್ಯದರ್ಶಿ ಹನುಮಂತರಾಯಪ್ಪ, ರವೀಂದ್ರ ಇತರರು ಇದ್ದರು. ಶ್ರೀನಾಥ್ ಪಿಜಿ, ಅಮೋಕ್ ಟಿವಿ, ಪಾವಗಡ. ಇದಿಷ್ಟು ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.